यदंग्रिकमलद्वन्द्वं तापत्रयनिवारणं शान्तैक्यपददं देवं सिद्धारूप महं भजे सिद्धारूप महं अद्वैत सार्वभौम चक्रवर्ती जगद्गुरु सिद्धारूढ महास्वामी पवित्र चरणारविंदी अनंत शिशाष्टांग प्रणाम समर्पित मौन योगी जगद्गुरु गुरुनाथारूढ महास्वामी पवित्र चरण कमल मंदिर ध्यान ಈ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ निराधारे शिवावतारे स्थित प्रज्ञ जगद्गुरु डॉक्टर भारती अप्पाजी पवित्र चरणारविंदगळल्लि अनंत कोटि शिरसाष्टांग प्रणामवन्नु समर्पिसुत्ते इल्लि पर्यंतरवागि उपदेशामृतवन्नु नीडिद परम पूज्य सच्चिदानंद महास्वामिगळिगे परम पूज्य अर्चनानंद महास्वामिगळिगे ಪೂಜ್ಯರಾದ ನಿಂಬೇಸ್ವಾಮಿಗಳವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಕ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದರು. ಕಾಲ ಕರ್ಮ ಮಾಯಂಬಿವನು ಗೆಲ್ಲಲಹುದು ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿದೆ. ನಾವು ಶಿವನಲ್ಲಿ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದೀವಿ ಅಂತಂದರೆ ನಮಗಿಲ್ಲಿ ಏನು ಫಲ ಸಿಗ್ತದೆ ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ. ವಿಶಾಲಮತಿಗಳು ಅಂತ ಹೇಳಿದರು ಅಂದ್ರೆ ವಿಶಾಲ ಬುದ್ಧಿ ಉಳ್ಳವರು ಅಂತ ಅಂದ್ರೆ ನಮ್ಮ ಬುದ್ಧಿ ವಿಶಾಲ ಇರಬೇಕು, ಸಂಕುಚಿತ ಭಾವನೆ ಇರಬಾರದು. ಅಂಥ ವಿವೇಕಿಗಳಾಗಿರ್ತಕ್ಕಂಥವರು ಅನುಭಾವಿಗಳಾಗಿರ್ತಕ್ಕಂಥವರು ವಿಚಾರ ಮಾಡಿದಂತ ಅಂದ್ರೆ ಶಿವನಲ್ಲಿ ಭಕ್ತಿ ಮಾಡಿದ ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿವೆ. ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ದಾದ್ರೆ ಕಾಲನನ್ನ ಕರ್ಮವನ್ನ ಮಾಯನ್ನ ಗೆಲ್ಲಿಕ್ಕೆ ಬರ್ತದ ಅಂತ ಹೇಳಿ. ಇಲ್ಲಿ ಕಾಲ ಅಂತಂದ್ರೆ ಮೃತ್ಯು, ಪ್ರತಿಯೊಬ್ಬರಿಗೂ ಮರಣದ ಭಯ ಅನ್ನುವಂತಹದ್ದ. ಮೃತ್ಯು ಅಂತಂದ್ರೆ ಎಲ್ಲರೂ ಹೆದರ್ತಾರೆ. ನಿನಗೆ ನಾಳೆ ಮರಣದ ಅಂತಂದ್ರೆ ಸಂತೋಷವಾಗಿರ್ತಾನಂದ್ರೆ, ಯಾಕಂದ್ರೆ ಮರಣದ ಭೀತಿ ಬಹಳ ಭಯಂಕರವಾದದು. ಅವ ಏನು ಊಟನೂ ಇಸುದಿಲ್ಲ, ನಿದ್ರೆನೂ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹುಟ್ಟಿದ್ದೊಂದು ದಿವಸ ಸಾಯ್ತದ. ಜಾತಸ್ಸಿಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಪ್ರತಿಷ್ಠ. ಹುಟ್ಟಿದ ಶರೀರಕ್ಕೆ ಮರಣ ಆದ ಅದಕ್ಕೆ ಉಪನಿಷತ್ನಲ್ಲಿ ಹೇಳಿಕೊಂಡು ಬರ್ತಾರೆ, ಯಥಾ ಮತ್ಯ ಪಚ್ಯತೆ. ಹೆಂಗ ಒಂದು ಬೀಜ ಮರದಿಂದ ಬೀಜ ಬಿತ್ತು ಅಂತಂದ್ರೆ ಅದು ಮೊಳಕೆ ಒಡಿತದ, ಬೆಳೀತದ, ಮರ ಆಗ್ತದ. ಯಾವಾಗ ಅದಕ್ಕೆ ಮುಪ್ಪು ಬಂತು ಅಂತಂದ್ರೆ ಅದು ಬಿದ್ದು ಹೋಗ್ಬಿಡ್ತದೆ. ಹಂಗ ಜೀವನೂ ಕೂಡ ಹುಟ್ಟಿದಾನ ಅಂತಂದ್ರೆ ಇವನಿಗೂ ಒಂದು ದಿವಸ ಮರಣ ಅನ್ನುವಂತಹದ್ದ. ಮತ್ತೆ ಕಾಲದನ್ನೇ ಗೆಲ್ಲಲಿಕ್ಕೆ ಬರ್ತದಂತಾರಲ್ಲ, ಇಲ್ಲಿ ಹೇಗೆ
ಅಂದ್ರೆ ಮರಣ ಅನ್ನುವಂತಾದ ನಮ್ಮ ಆಯುಷ್ಯ ಮುಗಿತು ಅಂತಂದ್ರೆ ಮರಣ ಬರ್ತದೆ. ನಮ್ಮ ಆಯುಷ್ಯ ಇರುವ ಪರ್ಯಂತರವಾಗಿ ನಾವಿಲ್ಲಿ ಬದುಕಿರ್ತೀವಿ. ನಮ್ಮ ಆಯುಷ್ಯ ತೀರ್ತು ಅಂತಂದ್ರೆ ನಾವು ಯಮದೂತರಾಗಲಿ ಶಿವದೂತರಾಗಲಿ ಬಂದು ನಮಗೆ ಪಾಶ ಹಾಕಿ ಹೋಗ್ತಾರೆ. ಆದ್ರೆ ಇಲ್ಲಿ ಯಮದೂತರ ದಾಳಿ ನಮ್ಮ ಮೇಲೆ ಆಗಬಾರದು. ಯಾಕಂದ್ರೆ ಯಮದೂತರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಅವರು ನಮ್ಮ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಶಿವಲೋಕಕ್ಕೆ ಹೋಗ್ಬೇಕು, ಶಿವನ ಸನ್ನಿಧಾನವನ್ನು ಪಡಿಬೇಕು. ನಾವು ಶಿವನ ಸನ್ನಿಧಾನ ಪಡಿಬೇಕು ಅಂತಂದ್ರೆ ಶಿವನನ್ನು ನಾವು ಒಲಿಸಿಕೊಳ್ಬೇಕು. ಶಿವದೂತ ನಮ್ಮ ಹತ್ರ ಬರಬೇಕು ಅಂತಂದ್ರೆ ನಾವು ಶಿವನಲ್ಲಿ ಅನನ್ಯವಾದ ಭಕ್ತಿ ಎನ್ನುವಂತಹದನ್ನ ಮಾಡಬೇಕಂತ. ನಾವು ಭಕ್ತಿ ಮಾಡಿದೀವಿ ಅಂತಂದ್ರೆ ನಮ್ಮ ಹತ್ರ ಯಮ ಸುಳಿಯುವುದಿಲ್ಲ. ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯಸ್ಯ ಮುರಾರಿ ಸಮಚ್ಚ ತಸ್ಯ ಯಮೋಪಿ ಕುರುತಿನ ಚರ್ಚ. ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿದರು, ನಿತ್ಯದಲ್ಲಿ ನಾವು ಭಗವದ್ಗೀತಾ ಪಾರಾಯಣ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯಮಲೋಕಗಳು ಯಮ ವಿಚಾರ ಮಾಡ್ತಾನಂತ. ಏ ಅವನು ನಿತ್ಯ ಪಾರಾಯಣ ಮಾಡ್ತಾನಪ್ಪ, ಭಗವದ್ಗೀತಾ ಓದ್ತಾ ಇದ್ದಾನ, ಅದಕ್ಕೆ ಅವನನ್ನ ನಮ್ಮ ಲೋಕಕ್ಕೆ ಕರ್ಕೊಂಡು ಬರೋದು ಬೇಡ. ಯಾಕಂದ್ರೆ ಅವನಿಗೆ ಭಗವಂತನ ಕೃಪ ಆಗ್ಯದ. ನಾವು ನಿತ್ಯದಲ್ಲಿ ಭಗವದ್ಗೀತೆಯನ್ನ ಪಠಣ ಮಾಡುವಂತ ವ್ಯಕ್ತಿ ಸಮೀಪ ಯಮದೂತರಾಗಲಿ ಯಮ ಆಗಲಿ ಸುಳಿಯುವುದಿಲ್ಲ ಅಂತ. ಇನ್ನು ಗಂಗಾಜಲ ಲವಕಣಿಕಾ ಪೀತ, ಇಲ್ಲಿ ನಮಗೆ ಭಗವದ್ಗೀತಾ ಓದಾಕ ಬರಂಗಿಲ್ಲ, ಮತ್ ನಾ ಹೆಂಗ ಭಗವದ್ಗೀತಾ ಪಾರಾಯಣ ಮಾಡುವುದು ಅಂತಂದ್ರೆ ಗಂಗಾಜಲವನ್ನ ಒಂದು ಹನಿಯಾದರೂ ಕುಡಿ ಅಂತ. ನಿತ್ಯದಲ್ಲಿ ಆ ಗಂಗಾ ಜಲವನ್ನ ನೀನು ಪಾನ ಮಾಡಿದಿ ಅಂತಂದ್ರೆ ಆ ಗಂಗಾ ಮಾತೆಯ ಕೃಪ ನಿನಗಾಗ್ತದೆ. ನಿನ್ನ ವಿಷಯದ ಬಗ್ಗೆ ಯಮ ಚರ್ಚೆ ಮಾಡಕ್ ಹೋಗಂಗಿಲ್ಲ. ಹೋಗ್ರಿ ಗಂಗಾ ನದಿ ಅಲ್ಲಿ ಎಲ್ಲಿ ಕಾಶಿಯೊಳಗೆ ವಾರಣಾಸಿ ಪ್ರಯಾಗ ಅಷ್ಟು ದೂರ ಹೋಗಿ ಎಲ್ಲಿ ಗಂಗಾ ತರೋದ್ರಿ, ನಮ್ಗೇನ್ ನಿಂತು ಗಂಗಾ ಜಲ ಕುಡಿಯಕ್ ಆಗ್ತದ ಅಂತಂದ್ರೆ ಸಕೃದಪಿ ಯಸ್ಯ ಮೂರಾರಿ ಸಮರ್ಚ. ನೀ ಒಂದ್ ಬಾರಿ ದಿನಕ್ಕೆ ಒಂದ ಸಲ ಆಗಲ್ಲ. ಯಾಕೆ ಶಿವ ಅಮ್ಮ ಕೃಷ್ಣ ಅಮ್ಮ ನಾರಾಯಣ ಅಂತ ಶಕ್ತಿ ದೇವಿ ಅಂತ ಭದ್ರಾಂಬಿಕೆ ಶಾಂಭವಿ ಅಂತರ ಅಮ್ಮ ನಿನ್ನ ಆರಾಧ್ಯ ದೈವವನ್ನ ಭಕ್ತಿಯಿಂದ ದಿನ ಒಂದ್ ಸಲ ಅಂದ್ರೆ ಸಾಕು ನಿನ್ನ ವಿಶೇಷವಾಗಿ ಯಮ ಆಗ್ಲಿ ಯಮದೂತರು ಚರ್ಚೆ ಮಾಡಕ್ ಹೋಗಂಗಿಲ್ಲಂತವ್ರು. ಅಂದ್ರೆ ನಿನಗ ಯಮಲೋಕ ಸಿಗಂಗಿಲ್ಲ, ನೀನು ವೈಕುಂಠಕ್ಕೆ ಹೋಗ್ತಿ ಅಥವಾ ಕೈಲಾಸಕ್ಕೆ ಹೋಗ್ತಿ, ನಿನಗೆ ಉತ್ತಮವಾಗಿರ್ತಕ್ಕಂತ ಗತಿ ಎನ್ನುವಂತಾಗ್ತದೆ ಹೊರತು ನೀನು ನರಕಕ್ಕೆ ಹೋಗಂಗಿಲ್ಲ ಅಂತೇಳಿ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದ ಸ್ತೋತ್ರದಲ್ಲಿ ನಮಗೆ ಉಪದೇಶ ಅನ್ನುವಂತಹದನ್ನ ಮಾಡಿಕೊಂಡು ಬಂದರು. ಅಂದ್ರೆ ನಮಗೆ ಅಕಾಲ ಮೃತ್ಯು ಬರ್ತಿತ್ತು ಅಂತ ತಿಳ್ಕೋರು. ಒಂದು ಚಿಗರಿ ಏನ್ ಮಾಡ್ತು ಅಂತಂದ್ರೆ ಜಿಂಕೆ, ಜಿಂಕೆ ಅಂತೀರಿ, ಜಿಂಕೆ ಅರಣ್ಯದೊಳಗೆ ಹಾಯಾಗಿ ಮೇಯ್ತಾ ಇತ್ತು. ಒಬ್ಬ ಬೇಟೆಗಾರ ಏನ್ ಮಾಡಿದ ಅಂತಂದ್ರೆ ಒಂದು ವಿರುದ್ಧ ದಿಕ್ಕಿನೊಳಗೆ ಒಂದು ಬಲೆ ಹಾಕಿದ ಅವನು ಆ ಜಿಂಕೆಯನ್ನು ಹಿಡಿಬೇಕು ಅಂತ ಹೇಳಿ. ಮತ್ತೊಂದು ದಿಕ್ಕಿನೊಳಗೆ ಅದಕ್ಕೆ ಬಾಣವನ್ನು ಹೂಡಿದ, ಅದನ್ನು ಕೊಲ್ಲಬೇಕು ಅಂತ ಹೇಳಿ. ಅವಾಗ ಅದು ವಿಚಾರ ಮಾಡಿತು, ಓಹೋ ಬೇಟೆಗಾರ ನನ್ನನ್ನ ಕೊಲ್ಲಲಿಕ್ಕೆ ಬಾಣ ಹೂಡಿ ನಿಂತ, ನಾ ತಪ್ಪಿಸ್ಕೊಳ್ಬೇಕು, ನಾನು ಓಡಿ ಹೋಗಬೇಕು ಅಂತೇಳಿ ಅದು ಉತ್ತರ ದಿಕ್ಕಿಗೆ ಓಡಾಕ ಹತ್ತಿರ. ಅಲ್ಲಿ ಒಂದು ಹುಲಿ ಬಂತು ಎದುರುಗಡೆ. ಓಹೋ ನನ್ನ ಹುಲಿ ನನ್ನನ್ನು ತಿಂದು ಹಾಕಿ ಬಿಡ್ತದೆ, ಈ ಹುಲಿ ಬಾಯಿಂದನು ತಪ್ಪಿಸ್ಕೊಳ್ಬೇಕು ಅಂತೇಳಿ ಮತ್ತೊಂದು ದಿಕ್ಕಿಗೆ ಓಡಿದಾಗ ಅಲ್ಲಿ ಬಲಿ ಇತ್ತು. ಓ ಈ ದಿಕ್ಕಿನಲ್ಲಿ ಬೇಡದಾನ, ಈ ದಿಕ್ಕಿನಲ್ಲಿ ಹುಲಿ ಅದ, ಈ ಇನ್ನೊಂದು ದಿಕ್ಕಿನೊಳಗೆ ಬಲಿ ಅದ, ಅಂದ್ರೆ ಇನ್ನೊಂದು ದಿಕ್ಕದಲ್ಲ ನಾಲ್ಕು ದಿಕ್ಕುಗಳದಾವಲ್ಲ, ಮತ್ತೊಂದು ದಿಕ್ಕಿಗೆ ಓಡಿ ಹೋಗೋಣ ಅಂತ ಓಡಿ ಹೋಗುವಾಗಿ ಅಲ್ಲಿ ಏನಾಗಿತ್ತು ಅಂತಂದ್ರೆ ಕಾಡಿಗೆ ಬೆಂಕಿ ದುರಿತಾ ಬರ್ತಾ ಇತ್ತು. ಮತ್ತೆ ನಾನು ಓಡಿ ಹೋದ್ರೆ ಬೆಂಕಿಯಾಗನ ಬೀಳ್ತೀನಿ ನಾನು. ಅವಾಗ ನನಗೆ ನಾಲ್ಕು ಕಡೆಯಲ್ಲಿ
ಮರಣ ಬೇಡನ ಪಾಣಕ್ಕಾದರೂ ನಾ ಸತ್ತು ಹೋಗ್ತೀನಿ ಅಥವಾ ಅವನ ಬಲಿಯೊಳಗಾದರೂ ಬೀಳ್ತೀನಿ ಇಲ್ಲ ಅಂತಂದ್ರೆ ಹುಲಿಯಾದರೂ ನನ್ನನ್ನು ತಿಂದು ಹಾಕ್ತದೆ ಇಲ್ಲ ಅಂದ್ರೆ ಬೆಂಕಿಯೊಳಗಾದರೂ ನನ್ನ ಬಿದ್ದು ಸಾಯ್ಬೇಕಾಗ್ತದೆ ನಾಲ್ಕು ದಿಕ್ಕಿನ ನನಗೆ ಅಪಾಯ ಅದ ಪರಮಾತ್ಮನಿಗೆ ಮೊರೆ ಹೋಯ್ತು ಏ ಪರಮಾತ್ಮ ನನ್ನನ್ನು ಈ ಅಪಾಯದಿಂದ ಕಾಪಾಡು ನನಗೆ ಮರಣದ ಭಯ ಅದ ನಾಲ್ಕು ದಿಕ್ಕಿನ ನನಗೆ ಅಪಾಯ ಅದ ನಾ ಎಕಡೆ ಹಾದ್ರು ನನಗೆ ಸಾವದ ಹುಲಿಯರ ತಿಂದು ಹಾಕ್ತದೆ ಅಥವಾ ಬೇಟೆಗಾರ ಬಾಣ ಬಿಟ್ಟು ನನ್ನ ಕೊಲ್ತಾನೆ ಇಲ್ಲಕಂದ್ರೆ ಬೆಂಕಿಯೊಳಗೆ ಬಿದ್ದು ಸಾಯ್ತೀನಿ ಇದು ಬಲಿಯಾಗರ ಬೀಳ್ತೀನಿ ಹೆಂಗ್ ಪಾರ್ ಮಾಡ್ತೇವೆ ಮಾಡು ಅಂತೇಳಿ ಅನನ್ಯ ಭಾವದಿಂದ ಆ ಜಿಂಕೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡು ಪರಮಾತ್ಮ ನೋಡಿದ ಆ ಜಿಂಕೆಯ ಮುಕ್ತ ಭಕ್ತಿಗೆ ಪರಮಾತ್ಮ ಕರುಣಾ ಮಾಡು ಅವಾಗ ಬಿರುಗಾಳಿ ಬೀಸ್ತು ಪರಮಾತ್ಮ ಕೃಪಾ ನೋಡ್ರಿ ಬಿರುಗಾಳಿ ಬೀಸ್ತು ಧೂಳು ಎದ್ದು ಬಿಡ್ತು ಆ ಧೂಳು ಬೇಟೆಗಾರನ ಕಣ್ಣೊಳಗೆ ಬಿತ್ತು ಬಿದ್ದಾಗ ಏನಾಯ್ತು ಅದಕ್ಕೇನು ಗುರಿ ಇಟ್ಟಿರ್ತಲ್ಲ ಜಿಂಕೆಗೆ ಅದು ಗುರಿ ತಪ್ಪಿ ಹುಲಿಗೆ ಬಡಿತಿರ ಹುಲಿಗೆ ಬಡದಾಗ ಈ ಬೇಟೆಗಾರ ನನ್ನ ಕೊಲ್ತಾ ಇದ್ದಾನ ಅಂತ ಹೇಳದು ಓಡಿ ಬಂದು ಇವನನ್ನ ಕೊಂದು ಹಾಕಿಬಿಡ್ತದ ಜಿಂಕೆ ಯಾವುದೋ ಹುಲಿ ಹುಲಿ ಸತ್ತು ಬಿಡ್ತು ಯಾಕಂದ್ರೆ ಬಾಣ ಬಿಟ್ಟು ಬಿಟ್ಟಿದ್ದ ಅದು ಅವನ ಶರೀರದೊಳಗೆ ಪ್ರವೇಶ ಆಗಿಬಿಟ್ಟಿತ್ತು ಈ ಕಡೆ ಬೇಟೆಗಾರನೂ ಸತ್ತ ಹುಲಿನೂ ಸತ್ತು ಹೋಯ್ತು ಆ ಬಿರುಗಾಳ ಬೀಸಿದ್ದಕ್ಕ ಬಲಿನೂ ಹಾರಿ ಹೋಗ್ಬಿಡುತ್ತೆ ಅಷ್ಟೊತ್ತಿ ಮೋಡಾಗಿ ಮಳೆ ಬಂದು ಆ ಕಾಡಿಗೆ ಬೆಂಕಿ ಬಿದ್ದಿತ್ತಲ್ಲ ಅದು ಹಾರಿ ಹೋಗ್ಬಿಡುತ್ತೆ ನೋಡಿ ಜಿಂಕಿಗೆ ಎಷ್ಟು ಸಂತೋಷ ಆಯ್ತು ಪರಮಾತ್ಮ ನನ್ನ ಮೇಲೆ ಕೃಪಾ ಮಾಡಿದ ನನಗೆ ಮರಣ ಇತ್ತು ನಾನು ಅವನಿಗೆ ಶರಣಾಗತಿಯಾಗಿದ್ದಕ್ಕೆ ನಾನು ಮರಣದಿಂದ ಮುಕ್ತನಾದೆ ನನಗೆ ಭಗವಂತ ನನಗೆ ಆಯುಷ್ಯವನ್ನ ಕೊಟ್ಟ ಅಂತೇಳಿ ಭಗವಂತನ ಸ್ಮರಣ ಮಾಡ್ಕೊಂತ ಹೋಯ್ತದ ನಂಗ ನಾವು ಕಾಲವನ್ನ ಗೆದಿಲಿಕ್ಕೆ ಬರ್ತದ ಅಂತ ನಾವು ಭಗವಂತನಿಗೆ ಮೊರೆ ಇಟ್ಟರೆ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡಿದೀವಿ ಅಂತಂದ್ರೆ ನಮ್ಮ ಹತ್ರ ಯಮ ಆಗ್ಲಿ ಯಮದೂತರು ಸುಳಿಯುವುದಿಲ್ಲ ಇನ್ನು ಕರ್ಮ ನಾವು ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿರಿ ಅಪಿಚೇತ್ಸು ದುರಾಚಾರ ಭಜತೆ ಮಾಮನನ್ಯ ಭಾತ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಹೇಳ್ತಾರೆ ಅವನು ಎಂಥ ದುರಾಚಾರಿಯದಾನಂದ್ರು ತನ್ನ ಜೀವನದೊಳಗೆ ಬರೇ ಪಾಪ ಕರ್ಮಗಳನ್ನು ಮಾಡ್ಯಾನಂದ್ರೂ ಕೂಡ ಅವನು ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಉಳ್ಳವನಾಗಿದ್ದ ಅಂತಂದ್ರೆ ನಾನು ಅವನನ್ನ ಸಾಧು ಅಂತಲೇ ತಿಳ್ಕೊಳ್ತೀನಿ ಅಂತ ಭಗವಂತ ಹೇಳ್ತಾನೆ ಅವನು ಎಷ್ಟೇ ಪಾಪ ಮಾಡಿರಲಿ ಅವನಲ್ಲಿ ಎಷ್ಟೇ ದೋಷಗಳಿರಲಿ ಅಪಿಚ್ಛೇತ್ ಸುದುರಾಚಾರ ಭಜತೆ ಮಾಮನನ್ಯ ಭಾಗ ಆದ್ರೆ ನನ್ನಲ್ಲಿ ದೃಢವಾಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ಭಕ್ತಿ ಅವ ಮಾಡ್ಯಾನ ಅಂತಂದ್ರೆ ಅವನು ಸಾಧುವಂತರೇ ಅರ್ಥ ಅದಕ್ಕೆ ನೀತಿಕರ ಒಂದು ಶ್ಲೋಕದೊಳಗೆ ಹೇಳ್ತಾನೆ ದೋಷೇಭ್ಯೋ ನಹಿ ಭಯಂ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ದೋಷಗಳು ಅಂದ್ರೆ ಯಾವುದೇ ಒಂದು ಪಾಪಗಳಾಗಲಿ ಯಾವುದೇ ಒಂದು ಅಪರಾಧಗಳಾಗಲಿ ಅವುಗಳಿಗೆ ನಾನು ಭಯ ಕೊಡುವುದಿಲ್ಲ ಅಂದ್ರೆ ದೃಢಾಚೇತ್ ಭಕ್ತಿ ರಚ್ಚುತೆ ಅಚ್ಚುತ ಅಂದ್ರೆ ನಾರಾಯಣ ಅಥವಾ ಪರಮಾತ್ಮ ಪರಮಾತ್ಮನಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿ ಎನ್ನುವಂತಹದ್ದು ನಮ್ಮೊಳಗೆ ಒಂದು ವೇಳೆ ಇತ್ತು ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಅಪರಾಧಗಳಿಗೆ ನಾವು ಹೆದರಬೇಕಾಗಿಲ್ಲಂತಾರೆ ನಮ್ಮಲ್ಲಿ ದೃಢವಾದ ಭಕ್ತಿ ಇರಬೇಕಂತಾರೆ ಗುರುವಿನಲ್ಲಿ ಆಗಲಿ ಭಗವಂತನಲ್ಲಿ ಆಗಲಿ ಅಂಥ ಅಚಲವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಇಟ್ಟಿದ್ದೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳಿಗೆ ನಾವು ಹೆದರಬೇಕಾಗಿಲ್ಲ ನಹಿ ಭಯಂ ತಿಮಿರೇಭ್ಯ ಈಗ ನಮಗೆ ಕತ್ತಲೆ ಆವರಿಸೋದು ತಿಳ್ಕೊಳ್ರು ನೀವು ಅಮಾವಾಸ್ಯ ದಿವಸ ಕತ್ತಲೆ ಎಲ್ಲ ಕಡೆ ಕತ್ತಲೆ ಆವರಿಸೋದು ಆ ಕತ್ತಲೆ ಹೋಗ್ಲಿಕ್ಕೆ ನಮಗೆ ಭಯ ಕತ್ತಲೆ ಹೋಗಕ್ಕೆ ನಮಗೆ ಭಯ ಒಂದು ನಮಗೆ ದೀಪ ಒಂದು ಟಾರ್ಚ್ ಒಂದು ಬ್ಯಾಟ್ರಿ ಇತ್ತು ಒಂದು ಬ್ಯಾಟ್ರಿ ಇತ್ತು ಅಂತಂದ್ರೆ ನಮಗೆ ಬೆಳಕಿತ್ತು ಅಂತಂದ್ರೆ ನಾವು ಕತ್ತಲಿಗೆ ಹೆದರಬೇಕಾಗಿಲ್ಲ ಕೈಯಾಗ ಬೆಳಕಿದ್ರೆ ಯಾಕೆ ಹೋಗುವಾಗ ಇಲ್ಲಾದ್ರೆ ಹಾವು ತುಳಿತು ಏನು ತುಳಿತು ಭಯ ಇರ್ತದೆ ಕೈಯಾಗ ಅದು ದೀಪ ಇತ್ತು ಅಂತಂದ್ರೆ ನಮ್ಮ ಕತ್ತಲೆ ಭಯ ಬರ್ತದೇನೋ ಅಂತಂದ್ರೆ ಬರೋದಿಲ್ಲ ತಿಮಿರೇಪೋ ನಹಿ ಭಯಂ ದೀಪಶ್ಚೇ ಲಭ್ಯತೆ ಮಹಾ
ಒಂದು ದಿವ್ಯವಾದ ಪ್ರಕಾಶ ದೀಪ ನಮಗೆ ದೊರಕ್ತು ಅಂತಂದ್ರೆ ಹೆಂಗ ನಾವು ಕತ್ತಲಿಗೆ ಭಯ ಪಡುವುದಿಲ್ಲವೋ ಹಂಗ ನಮ್ಮೊಳಗೆ ಭಗವಂತನ ದೃಢವಾದ ಭಕ್ತಿ ಇತ್ತು ಅಂತಂದ್ರೆ ನಮ್ಮಿಂದ ಏನು ಅಪರಾಧಗಳು ಆಗ್ಯಾವಲ್ಲೂ ಕೂಡ ಅದಕ್ಕೆ ನಾವು ಭಯ ಪಡಬೇಕಾಗಿಲ್ಲ ಅಂತೇಳಿ ನೀತಿಕರ ಒಂದು ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ. ಅಜಾಮಿಳ ಒಂದು ಬ್ರಾಹ್ಮಣ ನಿತ್ಯ ವೈದಿಕ ಕರ್ಮಗಳನ್ನು ಮಾಡುತ್ತಿದ್ದ, ಯಜ್ಞಯಾಗಾದಿಗಳನ್ನು ಮಾಡುತ್ತಿದ್ದ, ಒಳ್ಳೆ ಧರ್ಮಿಷ್ಠಚಿತ್ತ, ಭಗವದ್ಭಕ್ತಿ ಉಳ್ಳವನಾಗಿದ್ದ ಅಂತ ಅಜಾಮಿಳ ಶ್ರೇಷ್ಠ ಬ್ರಾಹ್ಮಣ ಏನೋ ಹೋಮ ಮಾಡಕ್ಕ ಯಜ್ಞ ಮಾಡಕ್ಕ ಕಟ್ಟಿಗೆಗಳು ಬೇಕಾಗಿತ್ತು. ಅರಣ್ಯಕ್ಕೆ ಹೋಗಿದ್ದ. ಆ ಕಟ್ಟಿಗೆ ಕಡ್ಕೊಂಡು ಬರಬೇಕಾದ್ರೆ ಒಬ್ಬ ವೇಷಾಸ್ತ್ರಿ ತನ್ನ ವಿಟಪುರುಷರ ಜೊತೆಯಲ್ಲಿ ಇರುವುದನ್ನು ನೋಡಿದ. ಅವರು ಕ್ರೀಡಿಸುವುದನ್ನು ನೋಡಿದ. ಇವನ ಮನಸ್ಸು ವಿಕಾರ ಆಗಿಬಿಡುತ್ತೆ, ಬ್ರಾಹ್ಮಣನ ಮನಸ್ಸು. ಆ ಯಾವ ವೇಷಾಸ್ತ್ರೀಯ ಸೌಂದರ್ಯಕ್ಕೆ ಇವನು ಮೋಹಿತನಾಗಿಬಿಟ್ಟ. ಮನೆಗೆ ಬಂದು ಕಟ್ಟಿಗೆ ಹೊರಿ ಒದೆದ. ಅವನಿಗೆ ಯಾವ ಯಜ್ಞದ ಸ್ಮರಣೆಯೂ ಇಲ್ಲ, ಮಂತ್ರಗಳಿಲ್ಲ, ಪೂಜೆ ಇಲ್ಲ, ಧ್ಯಾನ ಇಲ್ಲ. ಅವನ ಮನಸ್ಸಿನೆಲ್ಲ ಏನಾಯ್ತ್ರಿ, ಆ ವೇಷಾಸ್ತ್ರೀಯ ಸೌಂದರ್ಯದಲ್ಲೇ ಮೋಹಿತ ಆಗಿಬಿಡ್ತು. ಹೇಗಾದರೂ ಮಾಡಿ ಯಾಕೆಂದು ಒಲಿಸಿಕೊಳ್ಬೇಕು ಅಂತೇಳಿ ಅವನ ಮನಸ್ಸು ಬಹಳ ವಿಕಾರ ಆಗಿಬಿಡ್ತು. ಅವಾಗ ಅವನು ವೇಷಾಸ್ತ್ರ ಹತ್ರ ಬರ್ತಾ ಇದ್ದಾನೆ. ಅವಕ್ಕೆ ಧನ ಕೇಳಿದ್ಲು, ನೋಡು ನಿನ್ನಲ್ಲಿ ಏನಾದರೂ ಬಂಗಾರ ದುಂಡು ಇದ್ರೆ ನಾನು ನಿನ್ನನ್ನು ಸೇರ್ತಾ ಇದ್ದೀನಿ ಅಂತ ಬಂದು ಆಗ್ಲಿ ಅಂತ ಮನೆಯಾಗಿದ್ದೆಲ್ಲ ತಂದ, ಏನೆಲ್ಲ ಕೊಟ್ಟ, ಆ ವೇಷಾಸ್ತ್ರಿ ಸಂಘ ಮಾಡಿದ. ಮನೆಯಾಗ ತಂದೆ ತಾಗ್ಲಿ ಬೈಲಿಕ್ಕತ್ರು, ಇಂಥ ದೊಡ್ಡ ನಿಮ್ಗೆ ಯಾಕೆ ಬಂತು ಅಂತ ಹೇಳಿ ಅವರೆಲ್ಲ ಭಾಳ ರೀತಿಯಿಂದ ನಿಂದ ಮಾಡಿದ್ರು. ಆದರೂ ಕೂಡ ಅವನು ಬುದ್ಧಿ ಬದಲಾಗಲಿಲ್ಲ. ನೋಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಅವನ್ನ. ಮತ್ತೆ ರಾಜ್ಯದೊಳಗೆ ಇವನ ಎಲ್ಲ ಕಳತನ ಮಾಡಕ್ ಶುರು ಮಾಡಿದ. ನೋಡಿ ಬರೇ ಪಾಪ ಕರ್ಮದಲ್ಲಿ ತೊಡಗಿಬಿಟ್ಟ. ಮದ್ಯಪಾನ ಮಾಡುವುದು ನೋಡಿ, ಆ ವೇಷಾಸ್ತ್ರೀಯ ಸಂಘದಿಂದ ಮದ್ಯಪಾನವನ್ನು ಮಾಡ್ತಾ ಕಳತನ ಮಾಡ್ತಾ ಮಾಡಬಾರದ ಅನಂತ ಪಾಪಗಳನ್ನು ಮಾಡಿದ. ಮುಂದವನಿಗೆ ವೇಷಾಸ್ತ್ರಿ ನಾಲ್ಕು ಜನ ಮಕ್ಕಳು ಹುಟ್ಟಿದ್ರು. ಆ ನಾಲ್ಕನೇ ಮಗನ ಹೆಸರನ್ನೇ ನಾರಾಯಣ ಅಂತ ಹೆಸರಿಟ್ಟಿದ್ದ ಅವನಿಗೆ. ನೋಡಿ ನಾರಾಯಣ ಅಂತ ಹೆಸರಿಟ್ಟಿದ್ದ. ಯಾವಾಗ ಅವನಿಗೆ ಮುಪ್ಪು ಬಂತು, ಮರಣ ಸಮೀಪ ಬಂತು, ಆ ಸಮಯದೊಳಗೆ ಅಲ್ಲಿ ಚಿತ್ರಗುಪ್ತರು ನೋಡಿದ್ರು. ಅಜಾಮಿಳ ಏನೇನ್ ಮಾಡಂತ ಏನಂತಂದ್ರ ಅವನು ಬರೇ ಪಾಪನ ಮಾಡಿದ್ನಲ್ರ, ಅವನು ಅನಂತ ದರೋಡೆ ಮಾಡಿದ್ದ, ಕೊಲೆ ಮಾಡಿದ್ದ, ಕಳತನ ಮಾಡಿದ್ದ, ಅನಂತ ಪಾಪಗಳನ್ನ ಮಾಡ್ಯಾನ. ಅದಕ್ಕೆ ಯಮರಾಜ ಆದೇಶ ಮಾಡಿದ, ಏ ಹೋಗಪ್ಪ ಅವ್ನು ಕರ್ಕೊಂಡ್ ಬರ್ರಿ, ಅವನು ಯಮರು ಕರ್ಕೊಂಡ್ ಬರ್ರಿ ಅಜಾಮಿಳ ಅಂದಾಗ ಯಮದೂತರು ಬಂದ್ರು. ಎದುರಿಗೆ ಬಂದ್ ನಿಂತಾರ, ಯಾಕಂದ್ರೆ ಅವನು ಯಾವ ಸಾಹಿತ್ಯತನ ಅವ್ರು ಅಷ್ಟ ಕಾಣ್ತಾರ, ಅವ್ರು ಉದರ ಕಾಣಂಗಿಲ್ಲ. ಅವರು ಯಮದೂತರಾಗ್ಲಿ ನಮ್ಮ ಒಯ್ಯಾಕ ಬಂದಿರ್ತಾರಲ್ಲ, ಅವ್ರಿಗೆ ಅಷ್ಟ ಕಾಣ್ತಾರ. ಅವ್ರ ಹತ್ರ ಏ ಬಂದ್ರ ನೋಡ್ ಬಂದ್ರ ಪಾಶಾಸ್ತ್ರ ಅಂತಾರ. ಇವ್ರಿಗೆ ಯಾರದಾರ ತೀವ್ರತಿರ್ತಾರ ಇವರು, ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂತ ಪಾಪಕ್ಕನುಸಾರವಾಗಿ ಅಲ್ಲಿ ಯಮದೂತರಾಗಲಿ ಯಮ ಆಗ್ಲಿ ಬಂದಿರ್ತಾನೆ. ಅತೀ ಪಾಪ ಮಾಡಿದ್ರ ಯಮ ಬರ್ತಾನೆ. ಅಷ್ಟು ಸಂಪ್ರ ಪಾಪ ಮಾಡಿದ್ರೆ ಯಮದೂತರು ಬರ್ತಾರೆ. ಅಂತೂ ಯಮ ಆಗ್ಲಿ ಯಮ ದಾಳಿ ಆಗುವುದ ಇಲ್ಲ, ಬಹಳ ಪುಣ್ಯ ಮಾಡ್ಯಾನ ಅಂತಂದ್ರೆ ಶಿವದೂತರು ಬರ್ತಾರೆ. ಅವ ವಿಷ್ಣು ಭಕ್ತ ಆಗಿದ್ದಾನಂದ್ರೆ ವಿಷ್ಣು ದೂತರು ಬರ್ತಾರೆ. ಅವಾಗ ಅವ್ರು ಬಂದು ನಿಂತಿದ್ರು ಯಮದೂತರು. ಇವ ಅಜಾಮಿಳ ಅಂದ, ಅಯ್ಯೋ ನನ್ನ ಒಯ್ಯಾಕ ಬಂದಾರ ಇವರು, ಯಮದೂತರು ನನ್ನ ನರಕಕ್ಕೆ ಒಯ್ಯಾಕ ಬಂದಾರ ಅಂತೇಳಿ ಆ ಸಣ್ಣ ಮಗನ ಮೇಲೆ ಬಹಳ ಪ್ರೀತಿತ್ತು. ಅವನಿಗೆ ನಾರಾಯಣ ನಾರಾಯಣ ಅಂತ ಕೂಗಿದ್ರು. ನೋಡಿ ವೈಕುಂಠಿರ್ತಕ್ಕಂತ ನಾರಾಯಣ ಅಂದ, ಯಾಕಂದ್ರೆ ಎಂ ಎಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೇ ಕಲೇವರಂ. ಸಾಯೋ ಕಾಲದೊಳಗ ಯಾರು ಯಾವುದನ್ನ ನೆನೆಸಿ ಸಾಯ್ತಾರೋ ಮತ್ತೆ ಅದನ್ನ ಅವರು ಅದನ್ನ ಹೊಂತಾರ ಅಂತ. ಹಂಗ ಅಲ್ಲಿ ವಿಷ್ಣು ಅಂತ ಇದ್ದಾನ, ಏನಪ್ಪ ನನ್ನ ಸ್ಮರಣೆ ಮಾಡಾಕತ್ತಾನಲ್ಲ, ಏ ಹೋಗಿ ಅವನನ್ನು ವೈಕುಂಠಕ್ಕೆ ಕರ್ಕೊಂಡು ಬರ್ರಿ ಅಂತ ನಾರಾಯಣ ತನ್ನ ಪುತ್ರ ಕಳಿಸಿದ್ರಿ. ನೋಡಿ ಈಗಾಗಲೇ ಯಮದೂತರು ಬಂದು ನಿಂತಾರಿ ವಯಾಕವನ್ನ. ತತ್ ಕ್ಷಣದೊಳಗ ವಿಷ್ಣು ದೂತರು ಬಂದ್ರಿ. ಯಮದೂತರು ನೀನ್ಯಾಕ್ ಬಂದ್ರಿ ಅಂತಂದ್ರು. ಮಹಾ ಪಾಪಿ ಅದಾನ ಅಜಾಮಿಳ, ಬಹಳ ಪಾಪ ಮಾಡ್ಯಾನ, ನಾವು ಯಮಲೋಗ್ ಕರ್ಕೊಂಡು ಹೊಂಟಿದೀವಿ, ನೀವ್ಯಾಕೆ ಬಂದಿರಿ ಅಂತಂದಾಗ ಇಲ್ಲ ನಮ್ಮ ನಾರಾಯಣ ಕಳಿಸ್ಯಾನ, ನಾವು ವೈಕುಂಠ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ಅವರು
ಅಲ್ಲ ಇಂತಹ ಪಾಪಿ ನೀವು ಹೆಂಗ್ ವೈಕುಂಠಕ್ಕೆ ಹೋಗ್ತಾ ಇದ್ದೀರಿ ಅಂದಾಗ ಅವರಿಬ್ಬರಿಗೆ ಜಗಳ ಮಾತ್ರ ಯಾರಿಗೆ ವಿಷ್ಣು ದೂತರಿಗೆ ಈ ಯಮದೂತರಿಗೆ ಜಗಳ ಆಯ್ತು ಮತ್ತೆ ಇವರು ಬಲಿಷ್ಠರಲ್ಲ ಯಾರು ವಿಷ್ಣು ದೂತರು ಏ ಇಲ್ಲ ವಿಷ್ಣು ಹೇಳಿದ ಅವರ ಆಜ್ಞೆ ನಾವು ಪಾಲನೆ ಮಾಡಬೇಕು ಅಂತೇಳಿ ಅಜಾಮಿಲನ್ನ ವೈಕುಂಠಕ್ಕೆ ಕರ್ಕೊಂಡು ಬಾದರು ಇವರು ಬರಿಗೈಲೆ ಹಾದ್ರಿ ಎಲ್ಲಿ ಯಮನ ಹತ್ಯಕ್ಕೆ ಹಾದರು ಹೋದಾಗ ಯಮನಿಗೆ ಹೇಳಿದ್ರು ನೋಡ್ರಿ ನೀವು ಹೇಳದಂಗ ನಾವು ಅಜಾಮಿಳನ್ನ ನರ್ಕಕ್ಕೆ ಕರ್ಕೊಂಡು ಬರಾಕ ಹತ್ತಿದ್ದೀವಿ ಆದ್ರೆ ವಿಷ್ಣು ದೂತರು ಬಂದು ಅವನನ್ನ ವೈಕುಂಠ ಕರ್ಕೊಂಡು ಹಾದ್ರು ಅಂತಂದಾಗ ಅವಾಗ ಯಮ ಅವ ತನ್ನ ದೂತರಿಗೆ ಹೇಳ್ತಾನೆ ಜಿಹ್ವಾನವತ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾಮಯತ್ವ ಅಸತ ಕೃತ ವಿಷ್ಣು ಕೃತ್ಯಾಂ ನೋಡಿ ಇಲ್ಲಿ ಯಮಧರ್ಮ ಯಮದೂತರಿಗೆ ಉಪದೇಶ ಮಾಡ್ತಾನ ನೋಡಪ್ಪ ನನ್ನ ಲೋಕಕ್ಕೆ ನೀ ಎಂಥವರನ್ನ ಕರ್ಕೊಂಡು ಬರಬೇಕು ಅಂತಂದ್ರೆ ಯಾರಿಗೆ ನಾನಿಗಿದ್ರೂ ಕೂಡ ಶಿವ ಅನ್ನಂಗಿಲ್ಲ ನಾರಾಯಣ ಅನ್ನಂಗಿಲ್ಲ ಕೃಷ್ಣ ಅನ್ನಂಗಿಲ್ಲ ಪರಮಾತ್ಮನ ನಾಮವನ್ನ ಯಾರ ನಾಲಿಗೆ ನುಡಿದ್ರೋ ಅಂಥವ್ರು ನಮ್ಮ ಲೋಕಕ್ಕೆ ಕರ್ಕೊಂಡು ಬರಲಿ ಅಂತಂದ ಯಾರು ಯಮ ತನ್ನ ದೂತರಿಗೆ ಹೇಳ್ತಾನೆ ಮತ್ತ ಕೃಷ್ಣಾಯ ನೋ ನಮತಿಯ ಚಿರ ಏಕದಾಪಿ ಪರಮಾತ್ಮ ನಮಗ ತಲಿ ಕೊಟ್ಟಾನ ನಾವು ಪರಮಾತ್ಮನಿಗೆ ತಲಿ ಹೆಚ್ಚಿ ನಮಸ್ಕಾರ ಮಾಡ್ಬೇಕು ಕಣಿ ಹೆಚ್ಚಿ ನಮಸ್ಕಾರ ಮಾಡ್ಬೇಕು ಗುರುಗಳಿಗಾಗಲಿ ಪರಮಾತ್ಮನಿಗಾಗಲಿ ನಾವು ತಲೆಯಿಂದ ಬಾಗಬೇಕು ತಲೆ ಇದ್ರೂ ಕೂಡ ಹೆಂಗ ಬಾಗಲಾರ್ದಂಗ ಅರ್ಜುನ ನೋಡ್ರಿ ಯಾರು ಯಾರು ದುರ್ಯೋಧನ ಕೃಷ್ಣಂತೆ ಬಾದ್ರೂ ಕೂಡ ಅವೇ ನಮಸ್ಕಾರ ಮಾಡಲಿಲ್ಲ ಅವನು ಏ ನಾ ರಾಜ ಅದೇ ನಾಯಕ್ ನಮಸ್ಕಾರ ಮಾಡ್ಬೇಕಂತ ನೀವು ಬರ್ದಲ್ಲ ನೀವು ಯಾಕೆ ನಮಸ್ಕಾರ ಮಾಡ್ಬೇಕಂತ ಮತ್ತ ದುರ್ಯೋಧನಿಗೆ ಸೋಲಾಯ್ತಿಲ್ರಿ ಹಂಗ ಇಲ್ಲಿ ಯಾವ ಪರಮಾತ್ಮನಿಗೆ ನಾವು ಹಣಿ ಹಚ್ಚಿ ಯಾರ ನಮಸ್ಕಾರ ಮಾಡಂಗಿಲ್ಲ ನಮಗೆ ಪರಮಾತ್ಮ ಹಣಿ ಕೊಟ್ಟಾನಂತಾರೆ ಕೃಷ್ಣಾಯ ನೋನಮತಿಯ ಚಿರ ಏಕದಾಪಿ ಅದಕ್ಕೆ ಇಲ್ಲಿ ಹಣಿ ಇದ್ರೂ ಕೂಡ ಪರಮಾತ್ಮನಿಗೆ ಯಾರು ನಮಸ್ಕಾರ ಮಾಡುವುದಿಲ್ಲವೋ ಜಿಂಪಾನವತ್ತಿ ಭಗವತ್ ಗುಣನಾಮಧೇಯಂ ಚೇತಶ್ಚನ ಸ್ಮರತ ಚರಣಾರವಿಂದಂ ಭಗವಂತ ನಮಗೆ ಮನಸ್ಸು ಕೊಟ್ಟಾನ ನಾವು ಮನಸ್ಸಿನಿಂದ ಭಗವಂತನ ಚಿಂತನ ಮಾಡಬೇಕು ಗುರು ಚಿಂತನ ಮಾಡಬೇಕು ನಾವು ಮನಸ್ಸಿದ್ದನ್ನು ಕೂಡ ಪರಮಾತ್ಮನ ಗುರುವಿನ ಚಿಂತನ ಮಾಡಲಿಲ್ಲ ಅಂತಂದ್ರೆ ಅಂಥವ್ರನ್ನ ನಮ್ಮಲ್ಲೂ ಕರ್ಕೊಂಡು ಬಾ ಅಂತೇಳಿ ಯಮ ಹಿಂಗ ಹೇಳಿದಂತಂಗ ನಾವು ಎಷ್ಟೇ ದುಷ್ಕರ್ಮಗಳನ್ನು ಮಾಡಿದ್ರು ಕೂಡ ನಮಗೆ ಭಗವಂತನಲ್ಲಿ ಭಕ್ತಿ ಎನ್ನುವಂತಾದಿತ್ತು ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಸಕಲ ಪಾಪಗಳನ್ನ ಅದು ನಾಶ ಮಾಡಿ ಬಿಡ್ತದ ಅಂತ ನಾವು ಮಾಡುವಂತ ಭಕ್ತಿ ನಮ್ಮಲ್ಲಿರುವಂತಹ ಸಕಲ ಕರ್ಮಗಳನ್ನು ನಾವು ಎಷ್ಟೇ ಪಾಪ ಮಾಡಿರ್ಲಿ ಆ ಎಲ್ಲಾ ಪಾಪಗಳನ್ನ ಕಳೆಯುವಂತ ಶಕ್ತಿ ಎದರೊಳಗದ ಅಂತಂದ್ರೆ ಭಕ್ತಿ ಒಳಗದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕರ್ಮವನ್ನ ಗೆಲ್ಲಲಿಕ್ಕೆ ಬರ್ತದ ಅಂತ ನಾವು ಮಾಡಿರ್ತಕ್ಕಂತ ಪಾಪ ಕರ್ಮಗಳು ಕೊಡಗಬೇಕು ಅಂತಂದ್ರೆ ನಾವು ಗುರುವಿನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಎನ್ನುವಂತಹದನ್ನ ಮಾಡಬೇಕು ಅದಕ್ಕೆ ದುಃಖಂಚ ಜನ್ಮ ದುರಿತಂಚ ದೃಢಾಮವಿದ್ಯಾ ಹಾಹಂತಿ ಹಂತ ಪರಮ ಹರಿಭಕ್ತಿ ರೇಖಾ ಏಕೋಪಿ ರಾಘವಶ್ಯರ ಕಿಲ ಸಪ್ತ ಸಾಲಾಂ ಶೈಲಂ ಪ್ರಸಾದರಮತಿ ತೊರೆಯಾ ಬಿಭೇದ ಅಂತ ಹೇಳಿ ಮಹಾತ್ಮ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಹೆಂಗ ಶ್ರೀರಾಮಚಂದ್ರನ ಒಂದು ಬಾಣ ಅನ್ನುವಂತಹದ್ದು ಏಳು ಸಾಲ ವೃಕ್ಷಗಳನ್ನ ಪರ್ವತವನ್ನ ಏಕಕಾಲದಲ್ಲಿ ಭೇದಿಸಿ ಅದು ಹೆಂಗ ಪಾತಾಳವನ್ನ ಸೇರ್ತೋ ಹಂಗ ನಾವು ಪರಮಾತ್ಮನಲ್ಲಿ ಮಾಡ್ತಕ್ಕಂತ ಭಕ್ತಿ ನಮ್ಮ ಸಂಸಾರದ ದುಃಖಗಳನ್ನ ಕಳೀತದ ನಮ್ಮ ಜನ್ಮಕ್ಕೆ ಕಾರಣವಾಗಿರ್ತಕ್ಕಂತ ಕರ್ಮಗಳನ್ನ ಕಳೀತದ ಮತ್ತು ಜನ್ಮಕ್ಕೆ ಕಾರಣವಾಗಿರ್ತ ಅಜ್ಞಾನವನ್ನು ಕಳೀತದ ನೋಡ್ರಿ ಭಕ್ತಿ ಶಕ್ತಿಯ ನೋಡ್ರಿ ಅಜ್ಞಾನ ಕಳೀತದ ಪಾಪಗಳನ್ನ ಕಳೀತದ ನಮ್ಮ ಸಂಸಾರದ ತಾಪವನ್ನ ಕಳೀತದ ಅದಕ್ಕೆ ನೀನು ಪರಮಾತ್ಮನಲ್ಲಿ ಭಕ್ತಿ ಮಾಡು ಪರಮಾತ್ಮನಲ್ಲಿ ಗುರುವಿನಲ್ಲಿ ನೀ ಭಕ್ತಿ ಮಾಡಿರಿ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತ ಸಮಸ್ತ ಪಾಪಗಳು ಎಲ್ಲ ಸುಟ್ಟು ಹೋಗ್ತಾವ ಬೆಂದು ಹೋಗ್ತಾ ಇದ್ದಾವೆ ಹಾಗೆ ನೀನು ಮಾಯನ್ನು ಕೂಡ ಗೆಲ್ಲಕ್ಕೆ ಬರ್ತದೆ ಅದಕ್ಕೆ ಅಲ್ಲಿ ವಿಜಯಸುಳು ಏನು ಹೇಳಿದ್ರು ಅಲ್ಲಿ ಭೃಂಗಿ ನಾಟ್ಯವನ್ನ ಮಾಡಿ ಶಿವನಿಗೆ ಬಂದು ನಮಸ್ಕಾರ ಮಾಡಿದ ಎಲ್ಲರೂ ಬಂದು ನಮಸ್ಕಾರ ಮಾಡಿ ತಮ್ಮ ತಮ್ಮ ಆಸನದಲ್ಲಿ ಕುಂದಿರ್ತಾ ಇದ್ರು ಅವಾಗ ಪಾರ್ವತಾದೇವಿ ಕೇಳಿದ್ದು ಏ ಭೃಂಗಿ ನೀ ನಮಸ್ಕಾರ ಮಾಡಿದ್ರೆ ಯಾರಿಗೆ ಅವಾಗ ಏನದೇ ನೀ ಮಾಯಾ ನೀನು ಮಾಡಿಲ್ಲ ನಾನು ಶಿವನಿಗೆ ಮಾಡೀನಿ ಅಂತಂದ
ಅಂದಾಗ ಸಿಡ್ಡುವಂತ ಪಾರ್ವತಿದೇವಿಗೆ ನೋಡು ನನ್ನ ಅವಶ್ಯವಾಗಿರ್ತಕ್ಕಂತ ರಕ್ತ ಮಾಂಸ ಚರ್ಮ ಕೊಟ್ಟು ಬಿಡು ಅಂತಂದಾಗ ಆಯ್ತು ತಗೋ ಅಂತಂದಾಗ ನಿಲ್ಲಕ್ಕಾಗಲಿಲ್ಲ ಭೃಂಗಿಗೆ ಅವಾಗ ಶಿವ ಕರುಣ ಮಾಡಿ ಮತ್ತೊಂದು ಕಾಲ ಕೊಟ್ಟ ಅದಕ್ಕೆ ಮುಕ್ಕಾಲ ಭೃಂಗಿ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಮಾಯನ್ನು ಗೆದ್ದ ಅಂತ ಭೃಂಗಿಯಾಗಿರ್ತಕ್ಕಂಥ ಶಿವನಿಗೆ ಮೊರೆ ಹೋಗಿ ಮಾಯನ್ನು ಗೆದ್ದಿದಾನ ಹಂಗ ನಾವು ಪರಮಾತ್ಮನಿಗೆ ಮೊರೆ ಹೋದೀವಿ ಅಂತಂದ್ರೆ ಈ ಮಾಯಾ ಪ್ರಪಂಚದಿಂದ ನಾವು ಗೆಲ್ತಾ ಇದ್ದೀವಿ ಈ ಮಾಯ ಅನ್ನುವಂತಹದ್ದು ನಮ್ಮನ್ನ ಭವದಲ್ಲಿ ತಳ್ಳಲಾರದು ಅದಕ್ಕೆ ನಾವು ಹುಟ್ಟು ಸಾವನ್ನು ಕಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ಪರಮಾತ್ಮನಿಗೆ ಶರಣು ಹೋಗಬೇಕು ಅಂತೇಳಿ ಬಹಳ ಸುಂದರವಾಗಿ ಹೇಳಿದಾರ ಸಮಯ ಬಹಳ ವಿಶೇಷ ಆಗ್ಯದ ಇಲ್ಲಿವರೆಗೆ ಪೂಜ್ಯರು ಸವಿಸ್ತಾರಕ್ಕೆ ಉಪದೇಶ ಮತ್ತು ನೀಡಿದಾರ ಇನ್ನು ಮುಂದಿನ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಅಂತ ಹೇಳ್ತಾ ಈ ನಾಲ್ಕು ದುರಂಗ ಅಪ್ಪಾದೇವಚನ ತಪ್ಪಿಸಿ ಇಲ್ಲಿ ವಿರಾಮ ಮಾಡ್ತಾ ಇದ್ದೇನೆ ಓಂ ತತ್ಸತ್.